ಮೈಸೂರು ಚಲೋ ಪಾದಯಾತ್ರೆ ಮೂರನೇ ದಿವಸ ತಾವೆಲ್ಲ ಭಾಗವಹಿಸಿದ್ರಿ. ಬಹಳ ಅದ್ಭುತವಾದ ಯಾತ್ರೆ ಇದು. ಯಾಕಂದ್ರೆ ಜನ ಅಷ್ಟು ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಇವರ ಭ್ರಷ್ಟ ನಡವಳಿಕೆಗಳು, ಭ್ರಷ್ಟ ಸರ್ಕಾರ ಮಾಡ್ತಿರೋಂಥ ಅನ್ಯಾಯಗಳನ್ನು ಇವರು ಏನು ಹೇಳಿದ್ರು ಕೊಟ್ಟಿದ್ರು ಚುನಾವಣೆಯಲ್ಲಿ, ಅವು ಯಾವನ್ನು ಒಂದು ಭಾಗ್ಯಗಳನ್ನು ಕೊಟ್ಟಿಲ್ಲ ಸರಿಯಾಗಿ. ಎಲ್ಲೋ ಒಂದು ಕೊಟ್ಟರೆ ಎಲ್ಲೋ ಒಂದು ಬಿಟ್ಟರಾಗಿದೆ. ಅದು ಇದು ನೋಡಿರಿ ಜನತೆ ಹೆಂಗೆ ಸಿಟ್ಟತ್ತಿದ್ದಾರೆ. ಬಂದರೆ ಎಷ್ಟು ಜನ ಬರ್ತಾರೆ, ಹೆಣ್ಮಕ್ಳು ಬರ್ತಿದ್ದಾರೆ. ಇದಕ್ಕೆ ಈ ಸರ್ಕಾರದ ಮೇಲೆ ಬೇಜಾರಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಕಾರಣ. ಇದು ನೀವು ನೋಡ್ತಾಯಿದ್ದೀರಿ ಇನ್ನೂ ಎಷ್ಟು ಹಲವಾರು ಇದ್ದಾವೆ. ಇವರು ದರೋಡೆ ಮಾಡ್ತಿರ್ಕಂಥದ್ದು ಎಲ್ಲ ನೋಡಿದ್ರೆ ಸಾಕು. ಆ ಮೊದಲು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ನಮ್ಮ ದೇಶ ಸುಭಿಕ್ಷೆ ಆಗಬೇಕು ಅಂತ ಹೇಳಿದರೆ ರಾಜೀನಾಮೆ ಕೊಡಲಿ. ಮಳೆ ಬಂದರೆ ಒಂದು ಸುಭಿಕ್ಷೆ ಅಲ್ಲ, ಜನಗಳು ಸುಭಿಕ್ಷೆ ಆಗಬೇಕು. ಮಳೆ ಬಂದರೆ ದೇವರು ನಮಗೆ ಕೊಟ್ಟದ್ದು ಅಂತ ವರ ಅದು, ಅದು ಕಾಂಗ್ರೆಸ್ ಕೊಟ್ಟಿರೋದಲ್ಲ. ಮಳೆ ಬಂದ್ಬಿಡ್ತು ಅಂತ ಹೇಳ್ತಾರೆ ಸಿದ್ದರಾಮಯ್ಯರು. ಮಳೆ ಕೊಟ್ಟದ್ದು ಪರಮಾತ್ಮ, ನಾವು ಜನಗಳು ಚೆನ್ನಾಗಿದ್ವಿ ಅದಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ, ನಾವು ಕೊಟ್ಟದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬಿಟ್ಟು ಒಳ್ಳೆ ಕೆಲಸನಾರ ಮಾಡಿರಿ, ಇಲ್ಲ ತಲುಗ್ರಿ. ಸರ್, ಈಗ ಮೂಢ ಹಗರಣದಲ್ಲಿ ಕೇವಲ ಸಿದ್ದರಾಮಯ್ಯವ್ರ ಕುಟುಂಬನ ಟಾರ್ಗೆಟ್ ಮಾಡ್ತಿದ್ದಾರೆ, BJP ಹಾಗೂ JDS ತುಂಬ ಸೆಟ್ಗಳಲ್ಲಿ ಹಗರಣ ಆಗಿದೆ. ಸರ್, ನಾನು ಮೈಸೂರಿನಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಮೂಡದ ಬಗ್ಗೆ. ಸಾಕಷ್ಟು ಹಗರಣಗಳಾಗಿದೆ, ಮೊನ್ನೆ ಒಬ್ಬರು PSI ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಸರ್, ಇನ್ನೂ PSIಗಳಲ್ಲಿ ಇನ್ನೂ ಭಾಳ ಜನ ಸಾಯ್ತಾರೆ. ಇವ್ರು ಹೇಳಿದ ಕೈ ಹಿಂಗೆ ಕೊಟ್ಟರೆ ಭಾಳ ಜನ ಸಾಯ್ತಾರೆ. ಈ ಸರ್ಕಾರಕ್ಕೆ ಬೇಸತ್ತು, ಇವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರಗಳಿಗೆ ಬೇಸತ್ತು, ಭಾಳ ಜನ ಸಾಯ್ತಾರೆ.